ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಕುರಿತಂತೆ ದಶಕಗಳಿಂದ ಹೋರಾಟ ನಡೆಯುತ್ತಲೇ ಇದೆ. ಆ ಹೋರಾಟಗಳಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ಮಂಗಳೂರಿನ ಸುರತ್ಕಲ್ ನಿವಾಸಿಯೋರ್ವ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ. ಈತ ಬೈಕ್ನಲ್ಲೇ ದೆಹಲಿಗೆ ಹೋಗಿ ಕೇಂದ್ರದ ಸಂಸ್ಕೃತಿ ಸಚಿವರಿಗೆ ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಲು ಮನವಿ ಸಲ್ಲಿಸಿದ್ದಾರೆ. ಇವರ ಹೆಸರು ವಿಕಿತ್ ಮಂಜುನಾಥ್. ಇವರು ಇಂಡಿಯನ್ ಅಥ್ಲೆಟಿಕ್ ಕ್ರೀಡಾಪಟು. ಇಂದು ಮಂಗಳೂರಿನ ಕಮಿಷನರ್ ಕಚೇರಿ ಮುಂಭಾಗದಲ್ಲಿ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಬೈಕ್ ಪ್ರಯಾಣಕ್ಕೆ ಚಾಲನೆಯನ್ನ ನೀಡಿದರು. ವಿಕಿತ್ ತುಳು ರಕ್ಷಣಾ ವೇದಿಕೆಯ ಮುಖಂಡರು ಹೌದು. ಹಲವಾರು ವರ್ಷಗಳಿಂದ ತುಳು ಭಾಷೆಗಾಗಿ ಅವಿರತ ಕೆಲಸವನ್ನ ಮಾಡಿದ್ದಾರೆ. ಶನಿವಾರ ಮುಂಜಾನೆ 4 ಗಂಟೆಗೆ ಬೈಕ್ ಮುಖಾಂತರ ದೆಹಲಿ ಪ್ರಯಾಣಿಸಲಿದ್ದಾರೆ. ಒಟ್ಟು 60 ದಿನಗಳಲ್ಲಿ ದೆಹಲಿ ತಲುಪಲಿದ್ದಾರೆ. ಗೋವಾ ಮಾರ್ಗವಾಗಿ ಪುಣೆ, ಮುಂಬೈ, ರಾಜಸ್ಥಾನ, ದೆಹಲಿಗೆ ತಲುಪಲಿದ್ದಾರೆ. ಬೈಕ್ನಲ್ಲಿ ತುಳುನಾಡಿನ ಸಂಸ್ಕೃತಿ ಬಿಂಬಿಸುವ ಕಲಾಕೃತಿಗಳನ್ನ ಆಯಾ ರಾಜ್ಯದ ಜನರಿಗೆ ತಿಳುವಳಿಕೆ ಮೂಡಿಸಲಾಗುತ್ತಿದೆ. ಇವರ ಪ್ರಯತ್ನಕ್ಕೆ ತುಳುನಾಡ ರಕ್ಷಣಾ ವೇದಿಕೆ ಸಾಥ್ ನೀಡಿದೆ. ಈ ವೇಳೆ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗಿ ಶೆಟ್ಟಿ ಜಪ್ಪು, ಮುಖಂಡರಾದ ಪ್ರಶಾಂತ್, ಜ್ಯೋತಿ ಜೈನ್, ಇಬ್ರಾಹಿಂ ಸಾಥ್ ನೀಡಿದ್ರು. ನಂದು ನನಗೆ ಸೌತ್ ಇಂಡಿಯಾದೊಂದು ಪೊಸಿಷನ್ ಸಿಕ್ಕಿದೆ, ಅಂದರೆ ಜಾಯಿಂಟ್ ಸೆಕ್ರೆಟರಿ ಹಾಗೆ ಜೀತ್ ಕುಂಡೋ ಫೆಡರೇಷನ್ ಮಾರ್ಷಲ್ ಆರ್ಟ್ಸಲ್ಲಿ. ಸೊ ಅದನ್ನು ನಾನು ರಿಜೆಕ್ಟ್ ಮಾಡಿದೆ, ಯಾಕೆಂದರೆ ನಾನೀಗ ಕೋರಿಕೆ ಏನಿಟ್ಟಿದ್ದೇನೆಂದರೆ ನಾನು ಅದನ್ನು ತಗೊಳ್ಬೇಕಾದ್ರೆ ಆ್ಯಸ್ ಎ ಇಂಡಿಯನ್ ಅಥ್ಲೀಟ್ ನಾನು 2017 ರೆಪ್ರೆಸೆಂಟ್ ಇಂಡಿಯಾ ಗೋಲ್ಡ್ ಮೆಡಲ್ ವಿನ್ ಆಗಿದ್ದೆ ಹಾಂಗ್ಕಾಂಗಲ್ಲಿ, ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಬ್ರಾಂಜ್ ಮೆಡಲ್ ವಿನ್ ಆಗಿದ್ದೆ ಶ್ರೀಲಂಕಾದಲ್ಲಿ. ಸೊ ಅದಕ್ಕೆ ಅವರು ನನಗೆ ಇಲ್ಲಿ ಸೌತ್ ಇಂಡಿಯಾದ ಪೊಸಿಷನ್ ಕೊಟ್ಟಿದ್ದಾರೆ. ನಾನು ಮೊದಲು ದುಬೈಯಲ್ಲಿದ್ದೆ, ಈಗ ಊರಲ್ಲಿದ್ದೇನೆ. ಸೊ ನಾನು ಅದನ್ನು ಹೇಳಿದೆ, ಅದನ್ನು ತಗೊಳ್ಬೇಕಾದ್ರೆ ನನ್ನೊಂದು ಕೋರಿಕೆ ಇದೆ. ನಮ್ಮ ತುಳುನಾಡು ರಕ್ಷಣಾ ವೇದಿಕೆ 13 ವರ್ಷದಿಂದ ಹೋರಾಟ ಮಾಡಿದ್ದಾರೆ ನಮ್ಮ ತುಳು ಲ್ಯಾಂಗ್ವೇಜ್ಗೆ ಒಂದು ಮಾನ್ಯತೆ ಸಿಗಬೇಕು, ಆಫೀಷಿಯಲ್ ಸ್ಟೇಟಸ್ ಸಿಗಬೇಕಂತ. ಆದರೆ ಅದು ಇನ್ನೂ ಅದಕ್ಕೆ ಏನೂ ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ ಯಾರು ಸಹ. ಸೊ ನಾನು ನಂದು ಕೋರಿಕೆ ಏನಂದರೆ, ನನಗೆ ಸೌತ್ ಇಂಡಿಯಾದ ಈಗ ಪೊಸಿಷನ್ ತಗೊಳ್ಬೇಕಾದ್ರೆ ನಂದೊಂದು ರಿಕ್ವೆಸ್ಟ್ ಏನಂದರೆ, ತುಳುನಾಡು ರಕ್ಷಣಾ ವೇದಿಕೆ ಅವರು ಇನ್ನು ಲೆಟರ್ ಕೊಟ್ಟಿದ್ದಾರೆ, ಅದನ್ನು ನಾನು ಅಲ್ಲಿ ಬೈಕ್ ಮೂಲಕ ಜಾಥಾ ಮಾಡಿ ನನ್ನ ಜೊತೆ ಶರಣ್ ಶೆಟ್ಟಿ ಅವರು ಸಹ ಬರ್ತಿದ್ದಾರೆ, ನಾವು ಇಬ್ಬರು ಡೆಲ್ಲಿಗೆ ಹೋಗಿ ಈ ಲೆಟರನ್ನು ಕಲ್ಚರಲ್ ಮಿನಿಸ್ಟರಿಗೆ ಕೊಡಬೇಕಂತಿದ್ದೇವೆ. ಸೊ ನಮಗೆ ಅಪಾಯಿಂಟ್ಮೆಂಟು ಸಿಕ್ಕಿದೆ. ಸೊ ಆದಷ್ಟು ನಾವು ಬೇಗ ಬೈಕಲ್ಲಿ ಡೆಲ್ಲಿಗೆ ಹೋಗಿ ಕಲ್ಚರಲ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಬೇಕಂತಿದೆ. ತುಳು ಭಾಷೆಗೆ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡಬೇಕು, ಅದೇ ರೀತಿಯಲ್ಲಿ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕೆಂದು ಹೇಳಿಕೊಂಡು ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರ ಕಾಲದಿಂದ ಕೂಡ ಒಂದು ಬೇಡಿಕೆ ಉಂಟು ತುಳುವನ್ನು ಒಂದು ಅಧಿಕೃತ ಭಾಷೆಗೆ ಮಾಡಬೇಕಂತ. ಆದರೆ ಹಲವಾರು ಜನರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಮನವಿಗಳನ್ನು ಕೊಡ್ತಾರೆ. ಇವನ್ ಬೇರೆ ಬೇರೆ ಸಮ್ಮೇಳನಗಳಲ್ಲಿ ಕೂಡ, ಇವನ್ ಧರ್ಮಸ್ಥಳದಲ್ಲಿ ಸಮ್ಮೇಳನದಲ್ಲಿ ಕೂಡ ಕಾವಂದರು ಕೂಡ ಹೇಳಿದ್ದಾರೆ ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರಬೇಕು ಅಂತ. ಆದರೆ ಪ್ರತಿ ಸಲ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖಂಡರಾಗಿರ್ಬೋದು, ಸಂಸತ್ ಸದಸ್ಯರಾಗಿರ್ಬೋದು, ಶಾಸಕರಾಗಿ ಬೇರೆ ಬೇರೆ ರೀತಿಯಿಂದ ನಾವು ವಿನಂತಿಯನ್ನು ಮಾಡಿಕೊಂಡು ಕೂಡ ಈ ತನಕ ನಮ್ಮನ್ನು ತುಳುವನ್ನು ಒಂದು ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡಲಿಲ್ಲ. ತುಳು ಭಾಷೆ ಪಂಚದ್ರಾವಿಡ ಭಾಷೆಯಲ್ಲಿ 1ನೇ ಒಂದು ಭಾಷೆ, ಆದರೆ 4 ಭಾಷೆಗಳಿಗೆ ರಾಜ್ಯಗಳ ಮಾನ್ಯತೆ ಸಿಕ್ಕಿದೆ, ಆದರೆ ತುಳುಗೆ ಒಂದು ಮಾನ್ಯತೆ ಸಿಗಲಿಲ್ಲ. ಇದೀಗ ಇನ್ನೊಂದು ರೀತಿಯ ಹಂತವಾಗಿ ಇವತ್ತು ನಾವು ಹಿಂದೆ ಹಲವಾರು ಬಾರಿ ನಾವು ಸನ್ಮಾನ್ಯ ನಮ್ಮ ಪ್ರಧಾನಿಗಳಿಗಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮನವಿಗಳನ್ನು ಕೊಡ್ತಾ ಬಂದಿದ್ದೇವೆ, ಬೇರೆ ಬೇರೆ ಚಳವಳಿಗಳನ್ನು ಮಾಡಿದ್ದೇವೆ. ಇವತ್ತು ಇನ್ನೊಂದು ರೀತಿಯ ಚಳವಳಿಯನ್ನು ನಮ್ಮ ಯುವಕರಾಗಿರುವಂಥ ಇಂಡಿಯನ್ ಅಥ್ಲೆಟಿಕ್ಗಾಗಿ ಒಂದು ಹೆಸರುವಾಸಿಯಾಗಿರುವಂಥ ವಿಕಿತ್ ಮಂಜುನಾಥ್ ಅವರು ಹೊರಡ್ತಾ ಇದ್ದಾರೆ. ಇವತ್ತು ಇಲ್ಲಿಂದ ಒಂದು ನಮ್ಮ ಒಂದು ಬೇಡಿಕೆಯ ಒಂದು ಪತ್ರವನ್ನು ಇಟ್ಕೊಂಡು ಇವರು ದೆಹಲಿಗೆ ತನ್ನ ಬೈಕ್ ಮೂಲಕ ಹೋಗಿಕೊಂಡು ಅಲ್ಲಿಯ ಕಲ್ಚರ್ ಮಿನಿಸ್ಟ್ರಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಇದ್ದಾರೆ, ನಮ್ಮ ತುಳು ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡಬೇಕಂತ ಹೇಳ್ಕೊಂಡು ಎಲ್ಲರೂ ಕೂಡ ನಮ್ಮ ತುಳುವರು ಆಗಿರ್ಬೋದು ಇತರರು ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಬೇಕು ಅಂತ ನಮ್ಮ ವಿನಂತಿ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.